ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಫ್ರೆಂಡ್ಸ್, ನನ್ನ ವಾಯ್ಸಲ್ಲಿ ನಿಮ್ಗೇನಾದ್ರು ಸ್ವಲ್ಪ ಡಿಸ್ಟರ್ಬೆನ್ಸ್ ಕೇಳ್ತೀರಾ, ಪ್ಲೀಸ್ ಅದನ್ನ ನೆಗ್ಲೆಕ್ಟ್ ಮಾಡಿ. ಬಿಕಾಸ್ ನನಗೆ ಸ್ವಲ್ಪ ಕೋಲ್ಡ್ ಮತ್ತು ಕಫ್ ಆಗಿರೋದ್ರಿಂದ ವಾಯ್ಸ್ ಸ್ವಲ್ಪ ಚೇಂಜ್ ಆಗಿತ್ತು. ಸೊ ಇವಾಗ ಸ್ವಲ್ಪ ಪರವಾಗಿಲ್ಲ. ಅದಕ್ಕೋಸ್ಕರ ಇವತ್ತು ಒಂದು ಸೂಪರ್ ಡೂಪರ್ ಆಗಿರೋ ಒಂದು ವೀಡಿಯೋ ತೊಗೊಂಬಂದಿದ್ದೀನಿ. ಏನಕ್ಕಪ್ಪ ಅಂದರೆ, ತುಂಬ ಚೆನ್ನಾಗಿ ಕೇಳ್ತಾ ಇದ್ದೀವಿ. ಸೊ ಮೇಡಮ್, ನೀವು ಯಾವಾಗಲೂ ಸ್ಕಿನ್ ವೈಟ್ನಿಂಗ್ ರೆಮಿಡಿ ಆಗಿರ್ಬೋದು, ಸ್ಕಿನ್ ಕೇರ್ ಬಗ್ಗೆ ಎಲ್ಲ ಹೇಳ್ತಾ ಇರ್ತೀರಾ. ಬಟ್ ಆದರೆ ನನ್ನ ಹಲ್ಲು ಕೂಡ ನನಗೆ ವೈಟ್ನೇ ಆಗಬೇಕು ಮೇಡಮ್, ಯಾಕೆ ಗೊತ್ತಿಲ್ಲ. ನನಗೆ ತುಂಬ ರೀಸನ್ಸಿಂದ ನನ್ನ ಒಂದು ಹಲ್ಲು ಬಂದು ಕಲರ್ಸ್ ತುಂಬಾ ಚೇಂಜ್ ಇದೆ, ತುಂಬಾ ಡಲ್ ಇದೆ ಅಂತ ಎಲ್ಲ ಕೇಳ್ತಾ ಇದ್ರಿ. ಅದಕ್ಕೋಸ್ಕರ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಸ್ಕಿನ್ ವೈಟನಿಂಗ್ ರೆಮಿಡಿ ಯಾವ ರೀತಿ ಶೇರ್ ಮಾಡ್ತಾ ಇದ್ದೆ, ಅದೇ ರೀತಿ ಟೀತ್ ವೈಟನಿಂಗ್ ರೆಮಿಡಿ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಆ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ನ ವಿಸಿಟ್ ಮಾಡಿದರೆ, ಪ್ಲೀಸ್ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಾನಿಲ್ಲಿ ಮೊದಲಿಗೆ ಒಂದು ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ತೊಗೊಂಡಿದ್ದೀನಿ. ಸೊ ಅಂದರೆ ಒಂದು ಅರ್ಧ ಸ್ಪೂನ್ ತೊಗೊಳ್ಳಿ, ಒಂದು ಸ್ಪೂನ್ ಏನು ಬೇಡ. ಸೊ ಅದಕ್ಕೆ ನಾನು ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಅರಿಶಿನದ ಜೊತೆ ನಾನಿವಾಗ ಒಂದು ಸ್ವಲ್ಪ ಸೋಡಾ ಪುಡಿ ಕೂಡ ಯೂಸ್ ಮಾಡ್ಕೊಳ್ತಾ ಇದ್ದೀನಿ, ಓಕೆನಾ. ಸೊ ನೋಡ್ತಾ ಇರ್ಬೋದು, ನಾನೆಲ್ಲನೂ ಕೂಡ ಒಂದು ಸ್ವಲ್ಪ ಮಾತ್ರ ಹಾಕೊಳ್ತಾ ಇದ್ದೀನಿ, ಇಷ್ಟು ಹಾಕೊಂಡ್ರೆ ಸಾಕು ಫ್ರೆಂಡ್ಸ್. ಇವಾಗ ಇದ್ರ ಜೊತೆನಲ್ಲಿ ಒಂದು ಎರಡನೆಯಷ್ಟು ನಿಂಬೆಹಣ್ಣಿನ ರಸನ ಆ್ಯಡ್ ಮಾಡ್ಕೊಳ್ಳಿ. ಸೊ ಈ ಒಂದು ನಿಂಬೆಹಣ್ಣಿನ ರಸ ಏನು ಆ್ಯಡ್ ಮಾಡಿದ ನಂತರ, ನೀವು ಕಂಟಿನ್ಯೂಸ್ ಆಗಿ ಮನೇಲಿ ಯಾವ ಒಂದು ಪೇಸ್ಟನ್ನು ಯೂಸ್ ಮಾಡ್ತಾ ಇದ್ದೀರಾ ಎವ್ರಿ ಡೇ ಬ್ರಷ್ ಮಾಡೋಕ್ಕೆ, ಸೊ ನಿಮ್ಮ ಮನೇಲಿ ಯಾವುದಿದೆ, ಯಾವುದೇ ಬ್ರ್ಯಾಂಡ್ ಆಗ್ಬೋದು, ಸೊ ಅದನ್ನು ಇದ್ರ ಜೊತೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಸೊ ಈ ರೀತಿಯಾಗಿ ನೀವು ಮಿಕ್ಸ್ ಮಾಡ್ತಾ ಬಂದಷ್ಟು ಈ ಒಂದು ಕನ್ಸಿಸ್ಟೆನ್ಸಿ ಏನಿರುತ್ತೆ, ಚೆನ್ನಾಗಿ ಒಂದು ಕ್ರೀಮ್ ಥರ ರೆಡಿ ಆಗುತ್ತೆ. ಸೊ ಇದರಿಂದ ನೀವು ಪೇಸ್ಟನ್ನು ಮಾಡ್ಕೋಬೇಕು. ಅಂದರೆ ಇದನ್ನು ನೀವು ಪೇಸ್ಟ್ ಥರ ಯೂಸ್ ಮಾಡಿಕೊಂಡು ನಿಮ್ಮ ಒಂದು ಬ್ರಷ್ ಮಾಡುವಾಗ ಯೂಸ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಸೊ ನೀವು ಇದರಲ್ಲಿ ನೀವು ಬ್ರಷ್ ಮಾಡಿಕೊಂಡ್ರೆ ಎವ್ರಿ ಡೇ ನಿಮ್ಮ ಹಲ್ಲುಗಳು ಏನಿದೆ ಅದರಲ್ಲಿ ನಿಮ್ಗೆ ಏನಾದರೂ ಕೂಡ ಹಲ್ಲು ತುಂಬಾ ಪೇಯ್ನ್ ಬರೋದಾಗ್ಬೋದು, ಅಥವಾ ಅಲ್ಲಲ್ಲಿ ಏನಾದರೂ ಇನ್ಫೆಕ್ಷನ್ ಸ್ಟಾರ್ಟ್ ಆಗಿದ್ದರೆ ಅದು ಕೂಡ ಇದರಿಂದ ಸಾಲ್ವ್ ಆಗುತ್ತೆ. ಜೊತೆಗೆ ನಿಮ್ಮ ಹಲ್ಲುಗಳು ತುಂಬಾ ಬೇಗನೆ ವೈಟ್ ಆಗುತ್ತೆ ಅಂತ ಹೇಳ್ಬೋದು. ಆದರೆ ದಿನಕ್ಕೆ ನೀವು ಇದನ್ನು ಒಂದರಿಂದ ಎರಡು ಬಾರಿ ಆದರೂ ಯೂಸ್ ಮಾಡಬೇಕು. ಹೌದು, ಇವಾಗ ನಾರ್ಮಲಾಗಿ ಬ್ರಷ್ ಮಾಡ್ತೀವಲ್ಲ ಮೇಡಮ್, ಒನ್ ಟೈಮ್ ಸಾಕಲ್ವ ಅನ್ಬೋದು. ಬಟ್ ಇದರಿಂದ ನೀವು ದಿನಕ್ಕೆ ಎರಡು ಬಾರಿ ಯೂಸ್ ಮಾಡಿ ಫ್ರೆಂಡ್ಸ್. ರಾತ್ರಿ ಊಟ ಆಗಿದ ನಂತರ ಕೂಡ ಮಲ್ಕೊಳ್ಳೋಕ್ಕೂ ಮುಂಚೆ ಇದರಿಂದ ಬ್ರಷ್ ಮಾಡಿ. ಸೊ ಹಾಗಾಗಿ ನೀವು ತುಂಬ ಬೇಗನೆ ಚೇಂಜಸ್ಸನ್ನು ನೋಡ್ಬೋದು. ಅದ್ರ ಜೊತೆಯಲ್ಲಿ ಯಾರೆಲ್ಲ ತುಂಬಾ ಹಲ್ಲು ನೋವಿದೆ ನನಗೆ, ಹಾಗೆಯೇ ಆಲ್ರೆಡಿ ನನಗೆ ಹಲ್ಲು ತುಂಬ ಅರ್ಧ ಇನ್ಫೆಕ್ಷನ್ ಆಗಿಬಿಟ್ಟಿದೆ, ಅದರಿಂದನೂ ಪೇಯ್ನ್ ಬರುತ್ತೆ ಅಂತೆಲ್ಲ ಹೇಳ್ತಿರಲ್ವಾ, ಸೊ ಅದರಿಂದನೂ ಕೂಡ ಒಂದು ರಿಲೀಫ್ ಸಿಗುತ್ತೆ ಈ ಒಂದು ರೆಮಿಡಿಯಿಂದ. ಸೊ ಖಂಡಿತವಾಗ್ಲೂ ನೀವು ಇದನ್ನು ಫಾಲೋ ಮಾಡ್ಬೋದು. ಸೊ ಫ್ರೆಂಡ್ಸ್, ಐ ಹೋಪ್ ಇವತ್ತಿನ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಯೂಸ್ಫುಲ್ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಸೊ ಅದಕ್ಕಿಂತ ಮುಂಚೆ ನಾನು ಇದರಲ್ಲಿ ಯೂಸ್ ಮಾಡಿರುವಂತಹ ಇಂಗ್ರೀಡಿಯೆಂಟ್ಸ್ ಏನಿದೆ, ಕೊಬ್ಬರಿ ಎಣ್ಣೆ ಆಗ್ಬೋದು, ಅರಿಶಿನ, ಸೋಡಾ ಪುಡಿ, ನಿಂಬೆಹಣ್ಣು, ಇದೆಲ್ಲನೂ ಕೂಡ ನಿಮಗೆ ಒಂದು ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇರೋದ್ರಿಂದ ನಿಮ್ಮ ಒಂದು ಇನ್ಫೆಕ್ಷನ್ಸನ್ನು ರೆಡ್ಯೂಸ್ ಮಾಡಿ ಹಾಗೆ ನಿಮ್ಮ ಒಂದು ಹಲ್ಲುಗಳ ಕಲರನ್ನು ವೈಟ್ನಿಂಗ್ ಮಾಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಸೊ ಯಾವುದೇ ಡೌಟ್ಸ್ ಇಲ್ಲದೆ ನೀವು ಇದನ್ನ ಯೂಸ್ ಮಾಡ್ಬೋದು. ಐ ಹೋಪ್ ಫ್ರೆಂಡ್ಸ್, ನಿಮ್ಗೆ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ವೀಡಿಯೋ ಇಷ್ಟ ಆದರೆ ಮಿಸ್ ಮಾಡಿದೆ, ವೀಡಿಯೋಗೆ ಲೈಕ್, ಶೇರ್, ಕಮೆಂಟ್ನ ಮಾಡೋದನ್ನ ಮರಿಬೇಡಿ. ನೀವೇನಾದರೂ ಇನ್ ಕೇಸ್ ಮೊದಲನೇ ಬಾರಿ ನಮ್ಮ ಚಾನಲ್ನ ವಿಸಿಟ್ ಮಾಡಿದರೆ, ಪ್ಲೀಸ್ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಿಸ್ ಮಾಡಿದೆ ನೆಕ್ಸ್ಟ್ ವೀಡಿಯೋಸ್ ಕೂಡ ವೇಯ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬ ಬಾಯ್, ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ.